Ciara. ಏನ್ ಮಾತಾಡ್ತಿದ್ದೆ ಶಾಯ್ದ ನೀನು? ಅದೇ ಅವ್ನಿಗೆ ಶಾದಿ ಇಷ್ಟ ಇಲ್ಲ ಅಂತ ಹೇಳ್ತೀಯ? ಒಂದ್ ಹೆಣ್ಣಾಗಿ ನನ್ಗೆಲ್ಲ ಗೊತ್ತಾಗತ್ತೆ ಜಿ, ಅವನ್ ಮನ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ. ಅದಕ್ಕೆ ನಮ್ ಫಾತಿಮಾನ ದೂರ ಮಾಡಕ್ ನೋಡ್ತಾ ಇದ್ದಾನೆ. ಅದಕ್ಕೆ ನನ್ನ ರಜೆನೇ ಶಾದಿ ಆದ್ರೆ ಕರೆಕ್ಟ್ ಅಲ್ವಾ ಸಸೂರ್ ಜಿ? ಅಂದ್ರೆ ಶಾಯ್ದ, ಅವ್ನು ನಮ್ ಫಾತಿಮಾನ ಶಾದಿ ಆಗಲ್ಲ ಅಂತಂದ್ಯಾ? ರಜಿಯಾ ಬಂದು ಹೋದಾಗಿಂದ ಅವ್ನ ನಡವಳಿಕೆ ತುಂಬಾ ಬದಲಾಗಿದೆ. ಅವ್ನು ಆಡೋ ಒಂದೊಂದು ಮಾತು ಅನುಮಾನ ಬರೋ ಹಾಗಿದೆ. ಎಲ್ರಿಗೂ ಕಾರ್ಡ್ ಕೊಟ್ಟಾಗಿದೆ ಶಾಯ್ದ, ಇಂಥ ಟೈಮಲ್ಲಿ ಇಮ್ರಾನ್ ನಮಗೆ ದೋಖಾ ಮಾಡ್ತಾನಾ ಜಿ? ಅವ್ನು ದೋಖಾ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಅವನಿಗೂ ನಮಗೆ ದೋಖಾ ಮಾಡಬಾರ್ದು ಅನ್ನೋ ಮನಸ್ಸಿರ್ಬೇಕಲ್ವಾ? ಇಲ್ಲ ಶಾಯ್ದ, ನೀನು ಇಮ್ರಾನ್ನ ತಪ್ಪು ತಿಳ್ಕೊಂಡಿದ್ಯಾ. ಅವ್ನು ನಮ್ಗೆ ಯಾವತ್ತೂ ದೋಖಾ ಮಾಡಲ್ಲ, ಬೇರೆ ಏನೋ ವಿಷಯ ಇರುತ್ತೆ ಅದಕ್ಕೆ ಕರೆದಿದ್ದಾನೆ. ಈಗಾಗಲೇ ನಾವು ಅವನನ್ನು ನಂಬಿ ತುಂಬ ದೋಖಾ ಅನುಭವಿಸಿದ್ದೀವಿ ಅಲ್ವಾ ಜಿ? ಶಾಯ್ದ, ಏನಾಗಿದೆ ನಿಮಗೆ? ಯಾಕೀಗ ಅವನ ಮೇಲೆ ಅನುಮಾನ ಪಡ್ತಾ ಇದೆಯಾ? ನಮ್ಮ ಭೇಟಿನ ಗಿಣಿ ಥರ ಸಾಕಿ ಹದ್ದಿನ ಕೈಗೊಪ್ಸೋದು ಸರಿ ಇಲ್ಲ ಜಿ. ಬೆಳಗಾದ್ರೆ ನೆಂಟರು ಬರ್ತಾರೆ, ಮಾರನೇ ದಿವಸ ಶಾದಿ ಇದೆ. ಈಗ ಅವ್ನು ಸರಿ ಇಲ್ಲ, ಶಾದಿ ನಿಲ್ಲಿಸು ಅಂದರೆ? ನಿಲ್ಲಿಸಿ ಅಂತ ನಾನು ಹೇಳ್ತಿಲ್ಲ ಜಿ, ಸ್ವಲ್ಪ ಇಮ್ರಾನ್ ಬಗ್ಗೆ ತಿಳ್ಕೊಂಡು ಮುಂದುವರೆದ್ರೆ ಸರಿಗಿರುತ್ತೆ ಅಂತ ಹೇಳಿದೆ. ಇದನ್ನು ಈಗ ಹೇಳೋ ಬದಲು ಶಾದಿ ಏರ್ಪಾಡು ಮಾಡ್ತಿದ್ವಲ್ಲ ಆಗ ಹೇಳಿದ್ರೆ ಸರಿಗಿರ್ತಿತ್ತು. ಅಡುಗೆಗೆ ಉಪ್ಪು ಜಾಸ್ತಿ ಆಯಿತು ಅಂತ ಯಾರು ಮತ್ತದನ್ನು ಡಬ್ಬಿಗೆ ಹಾಕಿಡಲ್ಲ. ಎಷ್ಟೇ ಜಾಸ್ತಿ ಆಗಿದ್ರು ಊಟ ಮಾಡಲೇಬೇಕು ಶೈದ. ನಾನು ಮಾಡೋದು ಬೇಡ ಅಂತ ಹೇಳಲಿಲ್ಲ, ಸರಿಪಡಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಈಗ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಶೈದ. ಮೊದಲೇ ಹೇಳಕ್ಕೆ ನೀವೆಲ್ಲ ಅವಕಾಶ ಕೊಟ್ರಿ, ನನ್ನ ಫಾತಿಮಾ ಬಾಯಿ ಮುಚ್ಚಿಸ್ಬಿಟ್ರಿ. ಹಾಂ, ಯಾಕಂದರೆ ನನಗೆ ಇಮ್ರಾನ್ ಮೇಲೆ ನಂಬಿಕೆ ಇದೆ, ಅದಕ್ಕೆ ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ತಪ್ಪು ಜಿ, ಒಬ್ಬರನ್ನ ಎಷ್ಟು ನಂಬಬೇಕೋ ಅಷ್ಟೇ ನಂಬಬೇಕು. ಅತಿಯಾಗಿ ನಂಬಿದ್ರೆ ರಸ್ತೆಯಲ್ಲಿ ನಿಲ್ಲಿಸಿ ದೋಣಿ ಕಾಯಕ್ಕೆ ಹೇಳಿ ಹೊರಟೋಗ್ತಾರೆ. ನಂಬಿರೋ ತಪ್ಪಿಗೆ ಕಾಯೋ ಕರ್ಮ ನಮ್ದಾಗತ್ತೆ. ಅರ್ಥ ಇಲ್ಲದೆ ಮಾತಾಡಬೇಡ ಶಾಯ್ದ, ಈಗಲೂ ಹೇಳ್ತಾ ಇದ್ದೀನಿ, ಇಮ್ರಾನ್ ಕೆಟ್ಟವನಾಗಿರ್ಬೋದು ಆದರೆ ಫಾತಿಮಾ ಜೀವನನ ಹಾಳು ಮಾಡೋ ಅಷ್ಟು ಕೆಟ್ಟವನಾಗಿರೋದಿಲ್ಲ. ಯಾರು ಹೇಗೆ ಅಂತ ಮೊದಲೇ ಹೇಳೋಕ್ಕಾಗಲ್ಲ ಜಿ, ಶಾದಿ ಆದಮೇಲೆ ಅವ್ನು ಬದಲಾಗಲ್ಲ ಅಂತ ಏನು ಗ್ಯಾರಂಟಿ? ಮೊದಲಿಂದನೂ ಅವನಿಗೆ ಫಾತಿಮಾನ ಪಡಿಬೇಕು ಅನ್ನೋ ಹಠ ಇತ್ತು, ಅದಕ್ಕೆ ಶಾದಿ ಅನ್ನೋ ನಾಟಕ ಯಾಕೆ ಆಡಿರಬಾರ್ದು? ಹುಲಿ ಎಷ್ಟೇ ಹಸಿದ್ರು ಹುಲ್ ತಿನ್ನಲ್ಲ ಜಿ, ಇನ್ನೊಂದು ಜೀವನೇ ತಿನ್ನೋದು. ನೋಡಿ ಶಾಯ್ದ, ನೀನು ಹೇಳೋ ಪ್ರಕಾರ ಇಮ್ರಾನ್ ಕೆಟ್ಟವನೇ ಆಗಿದ್ರೆ ಇವತ್ತು ಅವನ ಮುಂದೆ ನಮ್ಮ ಒಳ್ಳೆತನ ಸೋತಿರ್ಬೋದು, ಆದರೆ ಸತ್ತಿಲ್ಲ. ಅವನ ಕೆಟ್ಟನೇ ಗೆದ್ರು ಜಾಸ್ತಿ ದಿವಸ ಉಳಿಯಲ್ಲ. ಅಲ್ಲ, ಒಳ್ಳೆದಕ್ಕೆ ದಾರಿ ತೋರಿಸ್ತಾನೆ ಹೊರತು ಕೆಟ್ಟದಕ್ಕಲ್ಲ. ಈಗ ಸುಮ್ಮನೆ ಮಾತಾಡೋದು ಬಿಟ್ಟು ಬಾ. ನೋಡ್ದಿಯಾ ರಜಿಯಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಡೀಟ್ ಏಂಜಲ್ ತರಾನೇ ಇದೆಯಾ. ಭಯ್ಯ ನನ್ನನ್ನು ನೋಡಿದ್ರೆ ಕಳ್ದೋಗ್ತಾನೆ. ಆದರೆ ರಜಿಯಾ, ನಿಂಗೆ ಎಲ್ಲ ಒಡವೆ ಹಾಕಿದ್ರು ಒಂದು ಒಡವೆ ಮಾತ್ರ ನನ್ನ ಕೈಯಲ್ಲಿ ಹಾಕಕ್ಕಾಗ್ತಾ ಇಲ್ಲ, ಅದನ್ನು ನೀನೇ ಹಾಕೋಬೇಕು. ಆ ಒಡವೆ ಏನಾದರೂ ನಿನ್ನ ಮುಖದಲ್ಲಿದ್ದರೆ ನಿಜವಾಗ್ಲೂ ನಿನ್ನ ನೂರ್ ಜಹಾನ್ ಥರನೇ ಕಾಣ್ತೀಯ. ಯಾಕೆ ರಜಿಯಾ ಇಷ್ಟು ಹೇಳಿದ್ರು ಸುಮ್ಮನೆ ಇದೆಯಾ? ನನಗೋಸ್ಕರ ಆದರೂ ಒಂದ್ಸರಿ ನಗ್ಬೋದಲ್ವಾ? ಇಷ್ಟೆಲ್ಲ ಅಲಂಕಾರ ಮಾಡಿ ನಿನ್ನ ಮುಖದಲ್ಲಿ ನಗುನೇ ಇಲ್ಲ ಅಂದರೆ ಹೇಗೆ? ಒಂದ್ಸಲಿ ಸ್ಮೈಲ್ ಮಾಡು ರಜಿಯಾ. ಯಾಕೆ ನಗ್ಬೇಕು? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸಾಯ್ತಿದ್ದೀನಿ ಅಂತನಾ? ಯಾಕೆ ರಜಿಯಾ ಹುಚ್ಚುಚ್ಚಾಗೆ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು, ಎಲ್ಲರೂ ನನ್ನ ಆಟಕ್ಕಿಟ್ಟಿರೋ ಪಗಡೆ ಥರ ಯೂಸ್ ಮಾಡ್ತಿದ್ದೀರಾ? ನಿಮ್ಮ ಮನ್ಸಿಗೆ ಬಂದಾಗೆ ಆಟ ಆಡ್ತಿದ್ದೀರಾ? ತಲೆಯೆಲ್ಲ ಮಾತಾಡಬೇಡ ರಜಿಯಾ. ಭಯ್ಯ ಏನಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಭಯ್ಯ ನನಗೆ ಯಾವತ್ತೂ ಮಣ್ಣು ತಿನ್ನಕ್ಕೆ ಕಲ್ಸಲ್ಲ.
ಅವನ್ ಹೇಳ್ದಾಗ ಕೇಳಿದ್ರೆ ಅವ್ನ್ ಚೆನ್ನಾಗ್ ನೋಡ್ಕೊಂತಾನೆ. ತುಂಬಾ ನಂಬಿದೀಯಾ? ಅವನ್ ಇನ್ನೊಂದ್ ಮುಖ ನೀನ್ ನೋಡಿಲ್ಲ, ಬೆಂಕಿ ಚೆನ್ನಾಗಿದೆ ಅಂತ ಹತ್ರಕ್ ಹೋದ್ರೆ ಸುಟ್ಟು ಬೂದಿ ಆಗ್ತೀಯ. ನೀನೇನೆ ನನಗ್ ಅಡ್ವೈಸ್ ಕೊಡ್ತಾ ಇದೀಯಾ? ಇನ್ನು 10 ನಿಮಿಷ ಹೋದ್ರೆ ಬೈಯ ಜೊತೆ ನಿನ್ ಶಾದಿ, ಇನ್ನೇನ್ ಮಾಡೋಕ್ಕಾಗತ್ತೆ ನಿನ್ ಕೈಯಲ್ಲಿ? ಕೊನೆದಾಗಿ ನಿಂಗ್ ಒಂದ್ ಸತ್ಯ ಹೇಳ, ನಿನ್ ಮೊಬೈಲ್ ಎಲ್ಲೂ ಹೋಗಿಲ್ಲ, ಬಯ್ಯ ನೆನೆನೆ ನನ್ನ ಹತ್ರ ಕೊಟ್ಟಿದ್ದ. ಅರ್ಜೆಂಟ್ ಯಾಕೆ ರಜಿಯಾ? ಸ್ವಿಚ್ ಆಫ್ ಆಗಿದೆ. ನೀನು ಆನ್ ಮಾಡಿ ನಿನ್ ಬೇಕಾದವ್ರಿಗೆ ಕಾಲ್ ಮಾಡೋಷ್ಟದ್ಗೆ, ನಿನ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಷ್ಟದ್ಗೆ ಅರ್ಧ ಗಂಟೆ ಆಗ್ಬಿಡುತ್ತೆ. ಅಷ್ಟೊತ್ತು ಕಾಯಕ್ಕಾಗತ್ತಾ? ಇವಳು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಭಾವ, ಫಾತಿಮಾ ಎಷ್ಟಲ್ಲ ಕಾಲ್ ಮಾಡೋದು, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ರಿಸೀವ್ ಮಾಡಿ ಏನ್ ಮಾತಾಡ್ಲಿ ಭಾವ, ಅಕ್ಕ ಎಲ್ಲಿದ್ದಾಳೆ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ನನ್ನ ಕ್ಷಮಿಸ್ಬಿಡಿ ಬಾವ, ಅಕ್ಕ ಇರೋ ಜಾಗನ ನನ್ನ ಕೈಲಿ ಕಂಡಿಡಕ್ ಆಗ್ಲೇ ಇಲ್ಲ. ಫಾತಿಮಾ, ಇವಾಗ ನಿನ್ನ ಕ್ಷಮೆ ಕೇಳೋದೇನು ಬೇಡ, ನಾನು ಹೇಳ್ದಷ್ಟು ಮಾಡು ಸಾಕು. ಏನ್ ಮಾಡ್ಬೇಕು ಹೇಳಿ? ಪ್ಲೀಸ್ ಫಾತಿಮಾ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಇದೊಂದೇ ದಾರಿ ಇರೋದು ಜಾನಕಿನ ಕಾಪಾಡ್ಕೊಳಕ್ಕೆ. ಭಾವ, ಅಕ್ಕ ನನ್ನ ಜೀವನ ಉಳ್ಸಕ್ಕೆ ಅವಳೆ ಅವನ್ನ ಶಾದಿ ಆಗ್ತೀನಿ ಅಂತ ಹೇಳಿದ್ಲು. ಈಗ ನಾನು ಮತ್ತೆ ಅಲ್ಲಿಗೆ ಹೋದ್ರೆ ಸರಿ ಇರುತ್ತಾ? ಹಾಗೆ ಹೇಳ್ಬೇಡ ಫಾತಿಮಾ, ಜಾನಕಿ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ಇದೆ ಬಾವ, ಅದಕ್ಕೆ ನಾನು ಅಕ್ಕಂಗೆ ಹೇಳ್ದೆ ಇದೆಲ್ಲ ಬೇಡ, ಬೇರೆ ಏನಾದರೂ ಪ್ಲಾನ್ ಮಾಡೋಣ ಅಂತ. ಆದರೆ ಅಕ್ಕ ನನ್ನ ಮಾತೇ ಕೇಳಿಲ್ಲ. ನಾನು ಅದನ್ನ ಹೇಳಿದ್ದೀನಿ, ಜಾನಕಿನೇ ಹಠ ಮಾಡೋಗಿದ್ದು. ಇಮ್ರಾನ್ ನಾನು ಹೋದ್ರೆ ಅವಳನ್ನ ಬಿಡ್ತಾನಾ? ಅವಳಲ್ಲಿಂದ ಬರಬೇಕು ಅಂದರೆ ನೀನು ಅಲ್ಲಿಗೆ ಹೋಗ್ಲೇಬೇಕು ಫಾತಿಮಾ, ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಪ್ಲೀಸ್ ಫಾತಿಮಾ, ನಮಗೆ ಟೈಮ್ ಇಲ್ಲ, ಇದೊಂದು ಹೆಲ್ಪ್ ಮಾಡು. ಮುಂದೆ ನಿಂಗೇನು ತೊಂದರೆ ಆಗ್ತಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಭಾವ, ನಂಗೆ ಯಾಕೋ ಅನಿಸ್ತಿದೆ ಇದರಲ್ಲಿ ನಾನು ಅಕ್ಕ ಇಬ್ಬರು ಸಿಗಾಕೋತೀವಿ ಅಂತ. ಇದೆಲ್ಲ ಬೇಡ ಭಾವ. ಯೋಚನೆ ಮಾಡು ಫಾತಿಮಾ, ನಿಮ್ಮ ಅಕ್ಕ ನಿಂಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಈಗ ಅವಳಿಗೋಸ್ಕರ ಒಂದು ಹೆಲ್ಪ್ ಮಾಡೋಕ್ಕಾಗಲ್ವಾ? ಎಲ್ಲರೂ ಅವ್ರ ಕಷ್ಟ ಹೇಳ್ಕೋತಾರೆ ಹೊರತು ನನ್ನ ಮನಸ್ಸಲ್ಲಿ ಏನು ನೋವಿದೆ ಅಂತ ಯಾರು ಕೇಳ್ತಿಲ್ಲ. ಕಷ್ಟ ದೂರ ಮಾಡಕ್ಕೆ ನನ್ನ ಜೀವನ ಬಲಿ ಕೊಡ್ಬೇಕಾ ಭಾವ? ಫಾತಿಮಾ, ನಾನು ಹೇಳದ್ ಕೇಳು, ನಿನಗೇನು ಆಗಲ್ಲ, ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ಬೇಡ ಭಾವ, ಅಕ್ಕನು ಹೇಗೆ ಹೇಳಿದ್ಲು, ಏನಾಯ್ತು ನೋಡಿದ್ರಲ್ವಾ? ಅವಳಿಗೆ ಇಮ್ರಾನ್ ಈ ಥರ ಮಾಡ್ತಾನೆ ಅಂತ ಗೊತ್ತಿರಲ್ಲ ಫಾತಿಮಾ, ಅದಕ್ಕೆ ಈ ರೀತಿ ಆಗಿದ್ದು. ನಾನು ಅವಳಿಗೆ ಮೊದಲೇ ಹೇಳಿದ್ದೀನಿ ಇಮ್ರಾನ್ ಬಗ್ಗೆ ಗೊತ್ತಿದ್ದು ನೀನು ತಪ್ಪು ಮಾಡ್ತಿದ್ಯಾ ಅಂತ. ಎಷ್ಟು ಹೇಳಿದ್ರು ಅವಳು ಹಠನೇ ಸಾಧಿಸಕ್ಕೆ ಹೋದ್ಲು. ಹಾಂ ಹೌದು, ಸಾಧಿಸಕ್ಕೆ ಹೋದ್ಲು. ಯಾರಿಗೋಸ್ಕರ ಫಾತಿಮಾ? ಅವಳು ಸುಖಕ್ಕೋಸ್ಕರನ? ಅವಳು ಚೆನ್ನಾಗಿರಬೇಕು ಅಂತ ಮಾಡಿದ್ಲ, ಎಲ್ಲ ಮಾಡಿದ್ದು ನಿಂಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ. ನೀನು ಚೆನ್ನಾಗಿರಬೇಕು ಅಂತ ಅವಳು ಎಷ್ಟು ರಿಸ್ಕ್ ತೊಗೊಂಡಿದ್ದಾಳೆ ಅಂತ ನೀನು ಒಂದ್ಸಲ ಯೋಚನೆ ಮಾಡಿದ್ಯಾ? ಮನೇಲಿ ಎಷ್ಟೆಲ್ಲ ಬಯಸ್ಕೊಂಡಿದ್ದಾಳೆ ಅಂತ ನಿಂಗೆ ಗೊತ್ತಾ? ಆದರೂ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ಈಗ ಅವಳ ಜೀವನನೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಈಗಲೂ ನಿಂಗೆ ಅವಳ ಬಗ್ಗೆ ಅರ್ಥನೇ ಆಗ್ತಿಲ್ವ ಫಾತಿಮಾ? ಭಾವ ಪ್ಲೀಸ್, ಅಕ್ಕನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು, ಆದರೆ ನಾನು ಏನು ಮಾಡೋ ಸ್ಥಿತಿಲಿ ಇಲ್ಲ. ಪರಿಸ್ಥಿತಿ ಏನು ಅಂತ ಗೊತ್ತಿದ್ರೆ
ನೀನ್ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಈಗ ನೀವ್ ಹೇಳತ್ತರ ನಾನ್ ಮಾಡಕ್ ಹೋದ್ರೆ ಆ ಇಂದ್ರ ನನ್ನ ಸುಮ್ನೆ ಬಿಡ್ತಾನ? ಏನು ಆಗ್ದಿರೋ ತರ ನಾನ್ ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ಬೇಡ ಭಾವ, ಅವ್ನ್ ಸರಿ ಇಲ್ಲ, ಇದ್ರಿಂದ ಎಲ್ಲರ ಜೀವನಕ್ಕೂ ತೊಂದರೆ ಆಗತ್ತೆ. ಫಾತಿಮಾ, ಮಾತಾಡ್ತಾ ಕೂರೋದಕ್ಕೆ ಟೈಮ್ ಇಲ್ಲ. ಇವಾಗ ನಾನು ಹೇಳಿದ್ದನ್ನ ನಿಂಗೆ ಮಾಡೋಕ್ಕಾಗುತ್ತಾ ಇಲ್ವಾ? ನಿನಗೇನು ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ದಯವಿಟ್ಟು ಫಾತಿಮಾ, ನನ್ನ ನಂಬು. ಸರಿ ಭಾವ, ಅಕ್ಕಂಗೇನು ತೊಂದರೆ ಆಗಲ್ಲ ಅಂದರೆ ನಾನೇನು ಬೇಕಾದರೂ ಮಾಡ್ತೀನಿ. ಥ್ಯಾಂಕ್ಸ್ ಫಾತಿಮಾ. ಇವಾಗ ಏನು ಗೊತ್ತಾ, ನಾನು ಹೇಳ್ದಾಗೆ ನೀನು ರೆಡಿ ಆಗಿ ಅಲ್ಲಿಗೆ ಹೋಗು. ಭಾವ, ನಾನು ಹೋಗೋಕೆ ರೆಡಿ. ಅಕ್ಕನೇನಾದರೂ ಅವ್ನು ಬಿಟ್ಟಿಲ್ಲ ಅಂದರೆ ಎಲ್ಲರೂ ಸಮಯ ಸಿಗಾಕೋತೀವಿ. ಆಗೇನು ಆಗಲ್ಲ ಫಾತಿಮಾ, ಅಷ್ಟಲ್ಲಿ ನಾನು ಬಂದ್ಬಿಡ್ತೀನಿ. ಸರಿ, ನಾನು ಈಗಲೇ ಹೊರಡ್ತೀನಿ. ಫಾತಿಮಾ, ನಾನು ಹೇಳಿದ್ದೆಲ್ಲ ನೆನಪಿರಲಿ. ಬೇಟಾ ಇಮ್ರಾನ್, ಬಿ ಬಿ ರೆಡಿ ಆಗಿದ್ರೆ ಬೇಗ ಕರೆಸ್ಬಿಡು, ಕೆಲಸ ಮುಗಿಸ್ಕೊಂಬಿಡು. ಹ್ಞೂ. ಅಲೀನಾ, ಅಲೀನಾ ಹೋಗಿ ರಜಿಯನ್ನು ಕರ್ಕೊಂಡು ಬಾ. ಭಯ್ಯ, ಅವಳು ಈಗಲೂ ಹಠ ಮಾಡ್ತಾ ಇದ್ದಾಳೆ. ಅಲೀನಾ, ನಾನು ಅಲ್ಲಿಗೆ ಬಂದರೆ ಚೆನ್ನಾಗಿರಲ್ಲ. ಬೇಟಾ ಚಿಂತೆ ಮಾಡ್ತಾರೋ, ಈ ಟೈಮಲ್ಲಿ ಕೋಪ ಮಾಡ್ಕೋಬಾರ್ದು, ನಿನಗೆ ತೊಂದರೆ ಆಗುತ್ತೆ. ಹೌದು ಕಣೋ, ಇಷ್ಟೊತ್ತೇ ವೇಟ್ ಮಾಡಿದೀಯಾ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗಲ್ವಾ? ಬೇಟಿ ಸಮಾಧಾನ ಮಾಡ್ಕೊಂಡು ಹೋಗಿ ಕರ್ಕೊಂಡು. ಬೇಟ ಈ ರಿಜಿಸ್ಟ್ರಿಗೆ ಸೈನ್ ಮಾಡು, ನಾನು ಅವಳು ಬಂದಮೇಲೆ ಸೈನ್ ಮಾಡಿಸ್ಕೋತೀನಿ ನಾನು. ರಿಜಿಯ ಬರ್ತಾ ಇದ್ದಂಗೆ ನಿನ್ನ ಕೈ ಒಪ್ಪಿಸ್ಬಿಡ್ತೀನಿ. ಇನ್ನು ಮುಂದೆ ಅವಳ ಜೀವನ ನಿನ್ನ ಜೊತೆನೆ, ಸುಖವಾಗಿ ಅವಳನ್ನ ಚೆನ್ನಾಗಿ ನೋಡ್ಕೊ. ಏನು ಹೇಳಿದ್ ಕೇಳಿಸ್ತಾ? ಇವಾಗ ಸಂತೋಷ ತಾನೆ? ಸಂತೋಷನೇ ದೋಸ್ತ್, ಆದರೆ ರಜಿಯಾ ನಡ್ಕೊಳ್ಳೋ ರೀತಿ ನೋಡಿದ್ರೆ. ಅದು ಬಿಡೋ, ನೀನು ಅವಳು ಕೈ ಹಿಡಿತಾ ಇರುವಾಗೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಬಾಳ್ತಾಳೆ, ಆದರೆ ನೀನು ಮಾತ್ರ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಹಳೇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವಳನ್ನ ದ್ವೇಷ ಮಾಡಬಾರ್ದು. ಜಾನ್ಕಿ ರಾಮ್ನ ಬಿಟ್ಟು ಹೋಗೋದು ಒಂದೇ ಬಾರಿ, ಅದು ಉಸಿರು ನಿಂತಾಗ ಮಾತ್ರ. ನನಗೆ ನಿನ್ನ ಕಳ್ಸೋದಕ್ಕೆ ಇಷ್ಟ ಇಲ್ಲ ಜಾನ್ಕಿ, ಎಲ್ಲಿ ನಿನ್ನ ದೂರ ಮಾಡ್ಕೋತೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಮನ್ಸಾಗ್ತಿಲ್ಲ ಜಾನ್ಕಿ. ಇನ್ ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ನಾನು ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ ರಾಮ್. ಐ ಆಮ್ ಸಾರಿ. ಭಾರಜಿಯ ಭಯ್ಯ ಕರೀತಾ ಇದ್ದಾರೆ. ಅಲೀನಾ, ಈಗಲಾದರೂ ನನ್ನ ಅರ್ಥ ಮಾಡ್ಕೋ, ಇಷ್ಟು ಕಲ್ಮನ್ಸಿ ಮಾಡ್ಕೋಬೇಡ, ಅಲ್ಲ ನಿನಗೆ ಒಳ್ಳೇದು ಮಾಡಲ್ಲ. ಸಾರಿ ರಜಿಯಾ, ನನಗೆ ಏನೂ ಹೇಳಬೇಡ, ಐ ಆಮ್ ಹೆಲ್ಪ್ಲೆಸ್. ಬಾ ಹೋಗೋಣ. ನೋಡಿ ರಜಿಯಾ, ಇಷ್ಟು ಹಠ ಮಾಡಬೇಡ, ಬಾ ಹೋಗೋಣ. ಭಯ್ಯ ಮೊದಲೇ ಕೋಪದಲ್ಲಿದ್ದಾನೆ. ಯಾ ಬೇಟಾ, ಎಷ್ಟೊತ್ತಾಯ್ತು, ಬೇಗ ಕರ್ಸೋ ಅವ್ರನ್ನ, ಟೈಮ್ ನಿಲ್ಲಲ್ಲ.
ಪಾಪ ಅಂತ ಸುಮ್ಮನೆ ಇದ್ರೆ ಅವಳು ದತಿ ಆಯ್ತು. ಇರಿ, ನಾನೇ ಕರ್ಕೊಬರ್ತೀನಿ. ಇಮ್ರಾನ್, ಇವತ್ತಾದರೂ ಒಟ್ಟು ಒಟ್ಟಾಗಿ ಮಾತಾಡ್ಬೇಡ, ಒಂದು ಸ್ವಲ್ಪ ಖುಷಿಯಾಗಿ ಮಾತಾಡು. ಸುಮ್ಮನೆ ಇರೋ ದೋಸ್ತ್, ನಾಲ್ಕು ತದಕ್ಕೆ ಕರ್ಕೊಬರ್ತೀನಿ. ಬೇಟ, ಇವತ್ತು ಒಳ್ಳೆ ದಿನ, ಇನ್ನು ಮುಂದೆ ನಿನಗೆ ಒಳ್ಳೇದಾಗ ದಿನ ಇದು. ನೀನು ನಯ ಜಿಂದಗಿ ಶುರು ಮಾಡ್ತಾ ಇದೀಯಾ. ಇಷ್ಟು ದಿನಲ್ಲ ಆಗಿರೋದನ್ನೆಲ್ಲ ಮರಿಬೇಕು, ಕೋಪನ ಬಿಡಬೇಕು, ಹೊಸ ಮನಸ್ಸನಾಗಿ ಬಿಬಿ ಜೊತೆ ಜೀವನ ಮಾಡಬೇಕು. ಅರ್ಥ ಆಯ್ತಾ? ಈ ಕೋಪ ತಾಪ ಎಲ್ಲ ಜೀವನ ಮಾಡಕ್ ಬರಲ್ಲ ಕಣೋ. ಸಮಾಧಾನ ಶಾಂತಿಯಿಂದ ಇದ್ರೆ ಮಾತ್ರ ಸಮಾಧಾನವಾಗಿ ಬಾಳ್ಬಹುದು. ಎಲ್ಲಿಂದ ಸಮಾಧಾನ ದೋಸ್ತ್? ನೋಡ್ತಾ ಇದೆಯಲ್ಲ ಅವ್ಳು ಮಾಡ್ತಾ ಇರೋದನ್ನೆಲ್ಲ. ಎಷ್ಟು ದಿನ ಅಂತ ಮಾತಾಡ್ತಾಳೆ? ನಾಳೆಯಿಂದ ನಿನ್ನ ದಾರಿಗೆ ಬರ್ತಾಳೆ. ನೋಡು, ಒಂದ್ ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಅಲೀನಾ, ಯಾಕೆ ಇಷ್ಟು ಲೇಟ್ ಮಾಡಿದೆ? ಹೋಗ್ಲಿ ಬಿಡೋ, ಬಂದಾಯ್ತಲ್ವಾ, ಮುಂದೆ ಕಾರ್ಯ ಆಗೋದು ನೋಡು. ಬೇಟ, ಇಬ್ಬರು ಜೊತೆಯಾಗಿ ನಿಲ್ಲಿ ಬೇಟ. ಈ ಶಾದಿ ನಿನ್ಗೆ ಇಷ್ಟ ಇದೆಯಲ್ವಾ? ಹಾ ದಾದಾಜಿ, ಇಷ್ಟ ಇದೆ. ಏನು ಅಭ್ಯಂತರ ಇಲ್ದಾನೆ ಒಪ್ಪಿಗೆ ಕೊಡ್ತಾ ಇದೀಯಾ? ಹಾ, ಒಪ್ಪಿದ್ದೀನಿ. ಇದು ನಿನ್ನ ಜೀವನ ಬೇಟಿ, ಯೋಚನೆ ಮಾಡಿ ಹೇಳು. ಹಾ ದಾದಾಜಿ, ನನ್ಗೆ ಇವ್ರ ಜೊತೆ ಶಾದಿ ಆಗೋಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ಬೇಟ, ಕೈ ಕೊಡು, ನಾನು ಹೇಳ್ದಂಗೆ ಹೇಳಬೇಕು. ಕಿತ್ನೆ ಬಿ ಮುಸ್ಕಿ ಹೋ ಮೇ ಉಸೆ ಶುಕ್ರ ಕುಂಗ, ಕಿತ್ನೆ ಬಿ ಮುಷ್ಕಿಲ್ ಹೋ ಮೈ ಇಸೆ ಖುಷಿ ರಕುಂಗ, ಮೇ ಉಸ್ಕಿ ಆಂಕೋ ಮೇ ಮೈ ಉಸ್ಕೆ ಆಂಕೋ ಮೇ ಆಸೋ ನೈ ಆನೆ ದುಂಗ, ಆಸು ನೈ ಆನೆ ದುಂಗ. ಬೇಟಿ, ನಿನ್ ಕೈ ಕೊಡು. ಮೇ ಉಸ್ಕೆ ಸಾಥ್ ರಾತಾ ಹೂ, ಮೇ ಉಸ್ಕೆ ಸಾಥ್ ಹಮೇಶಾ ರಹೂಂಗಿ, ಮೇ ಯಹಾ ಸುರಕ್ಷಿತ್ ಕರೂಂಗಾ, ಮೇ ಯೇ ಸುರಕ್ಷಿತ್ ಕರೂಂಗಿ. ಉನ್ಕೆ ಪರಿವಾರ ಕೋ ಸಭಿ ಶುಕ್ರ ಹೋ, ಉನ್ಕೆ ಪರಿವಾರ ಕೋ ಭಿ ಮೇ ಸದಾ ಸುಖಿ ರಖೂಂಗಿ. ಇವಳನ್ನ ಸುಖವಾಗಿ ನೋಡ್ಕೋತೀನಿ ಅಂತ ಅಲ್ಲ ಮೇಲೆ ಪ್ರಮಾಣ ಮಾಡಿದ್ಯಾ? ಕಣ್ಣಲ್ಲಿ ನೀರು ಬರ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಖಂಡಿತ ಮೌಲನಾಜಿ, ಯಾವುದೇ ನೋವು ಆಗದಿರಂಗೆ ಜೊತೆಲೇ ಇರ್ತೀನಿ. ಬೇಟಿ, ನೀನು ಈ ರಿಜಿಸ್ಟರ್ಗೆ ಸೈನ್ ಮಾಡಮ್ಮ. ಥ್ಯಾಂಕ್ ಯು ರಜಿಯಾ, ಅಂತೂ ನನ್ನ ಜೊತೆ ಶಾದಿಯಾಗ ಕೊಪ್ಕೊಂಡಿಯಲ್ಲ, ಈಗ ನನ್ನ ಮನಸ್ಸಿನ ಭಾರ ಸ್ವಲ್ಪ ಕಮ್ಮಿ ಆಯಿತು. ಏನು ಸ್ವಲ್ಪನ? ಹಾಗಾದರೆ ಇನ್ನೂ ಭಾರ ಹಾಗೆ ಇದೆ ಅಂತ ಆಯಿತು. ಹೌದು ದೋಸ್ತ್, ಅದೇನು ಅಂತ ಈ ಟೈಮಲ್ಲಿ ರಜಿನ ಹತ್ರ ನಾನು ಹೇಳಲೇಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಇರಲ್ಲ. ಏನು ನೀನು ಇಷ್ಟೊಂದು ಸತ್ಯ ಮುಚ್ಚಿಟ್ಟಿದ್ಯಾ? ಏನೇ ಇದ್ರು ಮೊದಲೇ ಹೇಳಬೇಕು ತಾನೇ? ಮೊದ್ಲೇ ಹೇಳಿದ್ರೆ ರಜಿನ್ ಜೊತೆ ನೀನು ಉಗಿತಿದ್ದೆ. ಈಗೇನು ಉಗಿಯಕ್ ಬಾಯ್ ಇಲ್ಲ ಅನ್ಕೊಂಡಿದ್ಯಾ? ಇವಾಗ್ಲೂ ಉಗಿತೀನಿ, ಅದು ಏನಂತ ನೇರವಾಗಿ ಹೇಳು. ಈಗ ನನ್ನ ರಜೆ ಶಾದಿ ಆಗಿದೆ, ಹಳೇದ್ ಯಾವುದೇ ವಿಚಾರ ಇದ್ರು ಮರ್ತು ನನ್ನ ಜೊತೆ ಹೊಂದ್ಕೊಂಡಿರ್ಬೇಕು. ನೋಡ್ದ್ಯಾ ರಜಿಯಾ, ಮದುವೆ ಆಗ್ತಾ ಇರುವಾಗೆ ಹೇಗ್ ಅಡ್ವಾಂಟೇಜ್ ತಗೊಳ್ತಾ ಇದ್ದಾನೆ? ಬಿಡ್ಬೇಡ ಇವನ್ನ, ಮನೆಯಲ್ಲಿ ಸರಿಯಾಗಿ ಕ್ಲಾಸ್ ತಗೋ. ಇರಿ ಭಯ್ಯ, ಅವ್ರೇನ್ ವಿಷಯ ಹೇಳ್ತಾರೆ ಅಂತ ಮೊದ್ಲು ಕೇಳೋಣ. ಇವಾಗ ಏನು ಸಸ್ಪೆನ್ಸ್ ಇಡ್ಬೇಡ, ಮೊದ್ಲೇ ಹೇಳು. ಬೇಟ, ಶಾದಿ ಆಗ್ತೀನಿ ಅಂತಿದ್ದು ರಜೆ ಅಲ್ವಾ? ಹೌದು ಜಿ. ಏನಾಯ್ತು ಹಾಗಾದ್ರೆ? ಇವಳು ರಜೆ ಅಲ್ವಾ? ಇವಳೇ ರಜೆಯಾ? ಯಾಕೆ? ಮತ್ತೆ ಇಲ್ಲಿ ರುಕ್ಸಾನಾ ಬಾನು ಅಂತಿದೆ,